ಮಟ್ಟಿಗೆ ಮಠ ಇಪ್ಪತ್ನಾಲ್ಕು ಇಪ್ಪತ್ತಾರು ಎಂದು ಬರೆದಿದೆ. ಬಹುದೊಡ್ಡ ಯೋಜನೆ ಸಂಚಾರ ಹೋದ್ರು ಅವರು ಯಾವುದನ್ನೂ ಕೇಳ್ತಾ ಇಲ್ಲ. ಅವರು ಎಲ್ಲ ಕಡೆಯಲ್ಲಿ ಭಿಕ್ಷೆ ಮಾಡುವಾಗ ಅಥವಾ ಸಮಾಜದ ಕಲುಷಿತ ಸಮಾಜದಲ್ಲಿ ನೀವು ಸ್ವಚ್ಛತೆಯಾಗಿ ಬೆಳೆಯಿರಿ, ನಿಮ್ಮ ಆತ್ಮೋದ್ಧಾರ ಆದೇಶದಂತೆ ಇಲ್ಲಿ ತಿಳಿಸಿ. ಸ್ವಾಗತ ಸಮಿತಿಯಲ್ಲಿ ಕೃಷ್ಣನಿಗೆ ಸೇವೆ ಮಾಡಿದ್ದೀರಾ, ಅದನ್ನು ಭಗವದ್ಗೀತೆ ಗೀತಾ ಪರ್ಯಾಯ ಜನರೇ ಕೃಷ್ಣ ಭಕ್ತರಿಗಾಗಿ ಪರ್ಯಾಯ ಗೀತೆ ಲೇಖನ ಬಿಟ್ಟು ಯಾವುದೇ ವಿಷಯವನ್ನು ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರೊಟ್ಟಿಗೆ ಏನು ವಿಶೇಷವಾಗಿ ತಗೊಳ್ತಾ ಇಲ್ಲ. ಕೋಟಿ ಗೀತಾ ಲೇಖನ ಪ್ರಚಾರ ಯಾವುದೇ ಧರ್ಮದರ್ಶಿಗಳು ದ್ವಾರಕದಲ್ಲಿ ಪುಷ್ಕರದಲ್ಲಿ ನೈಮಿಷಾರಣ್ಯ ಭಗವದ್ಗೀತೆ ಪ್ರಚಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಕೋಟಿ ಕೃಷ್ಣ ಭಕ್ತರಿಂದ ಭಗವಂತ ನಲ್ಲಿ ಆ ಕುತ್ತಿಗೆ ಶ್ರೀಗಳ ಹತ್ರದವರು ಈಚ್ ಒನ್ ಕ್ಯಾಪ್ಟನ್ ಒಬ್ಬ ಹತ್ತು ಮಂದಿ ಹಿಡಿದು ಅವರ ಹತ್ರ ಅನುಗ್ರಹಿಸುತ್ತಿದ್ದಾರೆ. ಇದರಲ್ಲಿ ಒಂದು ನಾನು ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ. ಅವಕಾಶದಲ್ಲಿ ನಾನು ತಾಳಿಗರಿಯಲ್ಲಿ ಭಗವದ್ಗೀತೆಯನ್ನು ಬರೆದೆ. ಅದರ ಸಂಪೂರ್ಣ ಚಿತ್ರಣ ನಾವು ಅಂತಾರೆ ಹೊರಗಿನ ಪುರಂದರದಾಸ ಹೇಳಿದ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಶೇಖರವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅಂದರೆ ನಾವು ಹೇಳ್ತೇವೆ ಈಗ ವರ್ಲ್ಡ್ ಹ್ಯಾಸ್ ಬಿಕಮ್ ಸ್ಮಾಲ್ ಅಂತ, ಸ್ಮಾಲ್ ವಿಲೇಜ್ ಅಂತ, ಒಂದು ಸಣ್ಣ ಹಳ್ಳಿಯಾಗಿದೆ ಪ್ರಪಂಚ ಅಂತ ಹೇಳ್ತೇವೆ. ಹಾಗಾಗಿ ಇದನ್ನು ಭಾಳ ಹಿಂದೆ ಪುರಂದರದಾಸರು ಇಡೀ ವಿಶ್ವವನ್ನು ಸಣ್ಣ ಒಂದು ಪುಟ್ಟ ನಗರವಾಗಿ ಪುಟ್ಟ ಪ್ರದೇಶವಾಗಿ ಮಾಡಿದ್ದಾರೆ, ಕೃಷ್ಣ ಬಾಯಲ್ಲಿ ತೋರಿಸುವಷ್ಟು ಸಣ್ಣದ ಮಾಡಿದ್ದಾರೆ. ಹಾಗಾಗಿ ಇವತ್ತು ವಿಶ್ವ ಅಂತಂದರೆ ನಾವು ಎಷ್ಟು ಗಂಟೆ ಪ್ರಯಾಣ ಅಂತ ಕೇಳ್ತೇವೆ, 18 ಗಂಟೆ 16 ಗಂಟೆ 14 ಗಂಟೆ ಅಂತೇಳಿ. ಅಷ್ಟು ಯಾವ ಪ್ರದೇಶಕ್ಕೆ ಹೋಗಬೇಕಾದ್ರೂ ಕೂಡ ಕೆಲವೇ ಗಂಟೆಗಳಲ್ಲಿ 24 ಗಂಟೆ ಒಳಗೆ, ಮೊದಲು ಬೊಂಬೈಗೆ ಹೋಗಬೇಕಾದ್ರೆ 24 ಗಂಟೆ ಆಗ್ತಿತ್ತು, ಈಗ ಯಾವುದೇ ದೇಶಕ್ಕೆ ಹೋಗಬೇಕಾದ್ರೆ 24 ಗಂಟೆ ಒಳಗೆ ತಲುಪಬಹುದಾದ ಸಣ್ಣ ಭೂಮಿಯಾಗಿದೆ ಇದು. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ವಿಶ್ವಕ್ಕೆ ನಾಯಕನಾಗಿರ್ತಕ್ಕಂಥ ವಿಶ್ವದರ್ಶನ ಆಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ವಿಶ್ವಕ್ಕೆ ಕೊಡುವಂಥ ಪರ್ಯಾಯ ಇದಾಗಬೇಕು ಅಂತ ನಾನು ಆಶೆ ಪಡ್ತೇನೆ. ಯಾಕೆಂದರೆ ನಮ್ಮ ಪೂಜ್ಯ ಶ್ರೀಪಾದರು ಕುತ್ತಿಗೆ ಶ್ರೀಪಾದರು ವಿಶ್ವದಿಂದ ಪ್ರವಾಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಅನೇಕ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ನಾನು ನೋಡಿದ್ದೇನೆ ಅನೇಕ ಸಮ್ಮೇಳನಗಳು ಬೇರೆ ಬೇರೆ ದೇಶದಲ್ಲಿ ಆಗಿರ್ತಕ್ಕಂಥ ಅನೇಕ ಸಮ್ಮೇಳನಗಳು, ಶಾಂತಿ ಸಮ್ಮೇಳನ, ವಿಶ್ವ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಪ್ರಧಾನ ವ್ಯಕ್ತಿಯಾಗಿ ನಿಂತು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ವಿಶ್ವಕ್ಕೆ ಶಾಂತಿಯ ಸಂದೇಶ ಬಹಳ ಅಗತ್ಯವಾಗಿದೆ. ಯಾವ ದೇಶಕ್ಕೆ ಹೋಗಿ ಕೂಡಲೇ ಪರಸ್ಪರ ಹೋರಾಟ, ಪರಸ್ಪರ ಜಗಳಗಳು, ಯುದ್ಧಗಳು ಆಗ್ತಾ ಇದೆ. ಆಮೇಲೆ ಹಾನಿ, ಈಗ ಬೇರೆ ಬೇರೆ ದೇಶಗಳಲ್ಲಿ ಅನೇಕ ರೀತಿಯ ಪ್ರಾಕೃತಿಕವಾದ ಹಾನಿಗಳಾಗ್ತಾ ಇದೆ, ಪ್ರಾದೇಶಿಕವಾದ ಹಾನಿಗಳಾಗ್ತಾ ಇದೆ, ರಾಜಕೀಯವಾದ ಹಾನಿಗಳಾಗ್ತಾ ಇದೆ. ಅದನ್ನೆಲ್ಲ ನಿಲ್ಲಿಸಬೇಕಾದ್ರೆ ಇವತ್ತು ಭಗವಾನ್ ಶ್ರೀಕೃಷ್ಣನ ಸಂದೇಶಗಳು ಬಹಳ ಮುಖ್ಯ. ಇವತ್ತು ಕೋಟಿ ಯಜ್ಞದ ಬಗ್ಗೆ ಹೇಳಿದರು. ಯಾಕೆ ಇದು ನಾವು ಕೋಟಿ ಯಜ್ಞ ಮಾಡಬೇಕಂದ್ರೆ, ಇವತ್ತು ನಾನು ಬರುವಾಗ ವಿಚಾರ ಮಾಡ್ತಾ ಬಂದೆ, ಈ ವಿಶ್ವದಲ್ಲಿ ಕೃಷ್ಣನ ಭಗವದ್ಗೀತೆ ಸಂದೇಶವನ್ನು ವಿಶ್ವಕ್ಕೆ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಿ ಇಡಬೇಕು ಅಂತೇಳಿ ರೆಕಮೆಂಡ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನೇಕ ದೇಶಗಳು. ಅಂದರೆ ಮ್ಯಾನೇಜ್ಮೆಂಟ್ ಕೋರ್ಸಿಗೂ ಕೃಷ್ಣನ ಭಗವದ್ಗೀತೆಗೆ ಏನು ಸಂಬಂಧ ಅಂತಂದರೆ, ಅನೇಕ ರೀತಿಯ ವಿಚಾರಗಳು ಭಗವದ್